ಇವತ್ತು ವಹಾಬಿಜ್ ನಾನು ಈ ಪ್ರಶ್ನೆ ನಿಮ್ಮನ್ನು ಕೇಳಬೇಕು ನನಗೆ ಗೊತ್ತಿಲ್ಲ ನಾನು ಇವತ್ತು ಕೇಳಬಾರ್ದು ನೀವು ಪ್ರಶ್ನೆ ಕೇಳಿದ್ರಿಂದ ವಾಪಸ್ ಬರ್ತೀನಿ ನನಗೆ ಯಾರ ಮನಸ್ಸನ್ನು ಹರ್ಟ್ ಮಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡ್ತೀನಿ ನಾನು ತಮಾಷೆ ಮಾಡ್ತಿದ್ದೆ ಅವರಿಗೆ ನಾನು ಮಂಗಳೂರಿಂದ ಬೆಂಗಳೂರಿಗೆ ಬರಬೇಕಾದಾಗ ನಾನು ಅದು ಕೂಡ ನಿಮ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ ನಂತರ ಆದ ಘಟನೆ ನಂಗೆ ಬಹಳ ಜನ ಕೇಳ್ತಾರೆ ಸಾಫ್ಟ್ ಮುಸ್ಲಿಮ್ಸ್ ಯಾರು ಆರ್ ಅರ್ಧ ಎನಿ ಸಾಫ್ಟ್ ಮುಸ್ಲಿಮ್ಸ್ ಅಂತ ಹೀಗಾಗಿ ನಾನು ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳೋದು ನಾನು ಯಾಕೆ ನಿಮ್ಮ ಮುಂದೆ ಬರಬೇಕಿತ್ತು ನನಗೂ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಗಲಾಟೆ ನಡೆದಿವೆ ಚಕ್ರವರ್ತಿ ಯಾಕೆ ಅಲ್ಲಿಗೆ ಹೋಗ್ತಾನೆ ಏನ್ ಮಾಡ್ತಾನೆ ಎಲ್ರಿಗೂ ಏನು ಅಂತಂದ್ರೆ ಚಕ್ರವರ್ತಿ ಪೊಲಿಟಿಷಿಯನ್ ಆಗಿಬಿಡ್ತಾನೆ ಅಂತ ಚಕ್ರವರ್ತಿ ಮುಸಲ್ಮಾನರನ್ನ ಬಿಲೀವ್ ಮೀ ನಿಮ್ಮನ್ನು ಓಲೈಸುವಂತ ಯಾವ್ದರದು ನನಗಿಲ್ಲ ನಾನು ಈ ಸಮಾಜವನ್ನ ಒಡಿಲಿಕ್ಕೋಸ್ಕರ ಒಂದು ವಿಂಗ್ ಆಗಿ ಬರ್ತಾರಲ್ಲ ಸ್ವಲ್ಪ ಎಚ್ಚರಿಕೆಯಿಂದಿರೋಣ ಅದು ನಾನು ಎಚ್ಚರಿಕೆಯಿಂದ ಇರ್ತೀನಿ ನೀವು ಎಚ್ಚರಿಕೆಯಿಂದಿರಿ ಅದು ಈ ಕಡೆನೂ ಇದೆ ಆ ಕಡೆಯಿಂದ ಇದೆ ವಿ ಶುಡ್ ಸೇ ದಾಟ ಹಿಂದೂ ಎಷ್ಟು ಅಕ್ಸೆಪ್ಟ್ ಮಾಡ್ಕೊಳ್ತಾನೆ ಅಂತಂದ್ರೆ ಏನೋ ಇವತ್ತು ಬೆಳಗ್ಗೆ ನನಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಬಂದಿದೆ ಅವ್ರು ಕೇಳಿದ್ದಾರೆ ಚಕ್ರವರ್ತಿ ಇವತ್ತು ಭಾಷಣ ಮಾಡ್ಲಿಕ್ಕೆ ಹೋಗ್ತಾನಲ್ಲ ಇವತ್ತು ಚಕ್ರವರ್ತಿ ಅವರಿಗೆ ಕೇಳ್ತಾನಾ ಪ್ರತಿದಿನ ಅಜಾನ್ನಲ್ಲಿ ಇವ್ರು ಇಷ್ಟು ಜೋರಾಗಿ ಕೂಗ್ತಾರೆ ಅನ್ನೋ ಪ್ರಶ್ನೆ ಕೇಳ್ತಾನ ಅಂತ ಕೇಳಿದ್ದಾರೆ ವಾಟ್ ಈಸ್ ಅಜಾನ್ ಅಜಾನ್ ಅಲ್ಲಿ ಏನ್ ಹೇಳ್ತೀರ ನಿಮಗೆ ಗೊತ್ತಿದೆ ಭಗವಂತ ಒಬ್ಬನೇ ಬೇರೆ ಯಾರೂ ಇಲ್ಲ ಅಂತ ಹೇಳೋ ಅಜಾನ್ನ ಪ್ರತಿದಿನ ಕೇಳಿಸ್ಕೊಂಡ್ ನಂತರವೂ ಕೂಡ ಪಕ್ಕದ ಮನೆಯಲ್ಲಿ ದೇವರ ಕೋಣೆಯಲ್ಲಿ ನಾನು ಗಣೇಶನನ್ನ ರಾಮನಣ್ಣ ಪೂಜೆ ಮಾಡ್ತಾ ಇರ್ತೀನಿ ಅಂಡ್ ಐ ಎಕ್ಸೆಪ್ಟ್ ವಾಟ್ ಯು ಸೆ ಅಕ್ಸೆಪ್ಟ್ ಮಾಡ್ತಿದ್ದೀನಿ ಬಿಕಾಸ್ ನನ್ನ ಹಾರ್ಟ್ ತುಂಬಾ ದೊಡ್ಡದಾಗಿದೆ ಹಿಂದುವಾದವನ ಹಾರ್ಟ್ ತುಂಬಾ ದೊಡ್ಡದಾಗಿರೋದ್ರಿಂದ ಹೇ ಅಕ್ಸೆಪ್ಟ್ ಅವನು ಬರೀ ಈ ದಾರಿ ಮಾತ್ರ ಈ ದಾರಿ ಏನೋ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಲ್ಲ ಅವನು ಹೇಳ್ತಾ ನಿನ್ನ ದಾರಿಯು ಸರಿಯಪ್ಪ ಜೊತೋಮತ್ ತೊತೋಪತ್ ಅಂತ ರಾಮಕೃಷ್ಣ ಹೇಳಿದ್ರು ನನ್ನ ಗುರುದೇವ ಹೇಳಿದ್ರು ಭಗವಂತನಿಗೆ ನೀವು ಎಷ್ಟು ಮಾರ್ಗಗಳಲ್ಲಿ ಹೋಗ್ತಿರೋ ಅಷ್ಟು ಮಾರ್ಗದಲ್ಲಿ ಒಬ್ಬನೇ ಭಗವಂತನನ್ನು ಸೇರ್ತೀವಿ ಅಂತ ಒಪ್ಪಿಕೊಂಡ್ವಲ್ಲ ಈ ವಾದವನ್ನು ಅಪ್ಪಿಕೊಂಡಿರೋದ್ರಿಂದ ನಾವು ವಿಶಾಲವಾಗಿದ್ದೀವಿ ಅಕ್ಸೆಪ್ಟ್ ಎವ್ರಿಥಿಂಗ್ ಆದ್ರೆ ಇಷ್ಟಾದ್ರೂ ಕೂಡ ಒಂದಾದ್ಮೇಲೆ ಒಂದಾದ್ಮೇಲೆ ಆಘಾತಗಳು ನಡೀತಾ ಇದ್ರೆ ಹೇಗೆ ಸಹಿಸಿಕೊಳ್ಳಿ ಪ್ಲೀಸ್ ಆನ್ಸರ್ ಮೀ ಇವತ್ತು ವಹಾಬಿಜ್ ನಾನು ಈ ಪ್ರಶ್ನೆ ನಿಮ್ಮನ್ನು ಕೇಳಬೇಕು ನನಗೆ ಗೊತ್ತಿಲ್ಲ ನಾನು ಇವತ್ತು ಕೇಳಬಾರ್ದು ನೀವು ಪ್ರಶ್ನೆ ಕೇಳಿದ್ರೆ ನಾನು ವಾಪಸ್ ಬರ್ತೀನಿ ಯಾರ ಮನಸ್ಸನ್ನು ಹರ್ಟ್ ಮಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡ್ತೀನಿ ವಹಾಬಿಸಂ ಇಷ್ಟು ವ್ಯಾಪಕವಾಗಿ ಬೆಳಿತಲ್ಲ ಈ ದೇಶದಲ್ಲಿದ್ದಂತ ಮೂರ್ನಾಲ್ಕು ಪರ್ಸೆಂಟ್ ವಹಾಬಿಗಳು ಹದ್ನಾಕ್ ಹದಿನೈದು ಪರ್ಸೆಂಟ್ ನಷ್ಟು ಮುಸಲ್ಮಾನರೊಳಗೆ ನುಗ್ಗಿಕೊಂಡು ಇವತ್ತು ನಡಿಬಾರದ ನಾಟಕ ನಡೆಸ್ಲಿಕ್ಕೆ ಶುರು ಮಾಡಿಸಿದ್ರಲ್ಲ ಎಷ್ಟರ ಮಟ್ಟಿಗೆ ಆಗೋಯ್ತು ಅಂತಂದ್ರೆ ನಿಮ್ ದಾವಾಗಳಿಗೆ ನಾನು ಹೋಗಿದ್ದೀನಿ ಆ ದಾವಾಗಳಲ್ಲಿ ಹಿಂದೂ ದೇವರಗಳ ಬಗ್ಗೆ ಅತ್ಯಂತ ತುಚ್ಛವಾಗಿ ಮಾತನಾಡ್ತಾ ಕನ್ವರ್ಷನ್ ಮಾಡ್ಲಿಕ್ಕೆ ದೊಡ್ಡ ಪ್ರಯತ್ನ ಮಾಡ್ತಾರಲ್ಲ ಯು ವಾಂಟ್ ಮಿ ಟು ಸಿಲ್ಕ್ ಕ್ವೈಟ್ ನೀವು ಗಣೇಶನನ್ನ ಹೇಗೆ ಹುಟ್ಟಿದ ಅಂತ ಕೇಳಬೇಕಾದಾಗ ಮಣ್ಣಿನಿಂದ ಹುಟ್ಟಿದ ಗಣೇಶ ಅಂತ ಆಡ್ಕೋಬೇಕಾದಾಗ ನಾ ಸುಂದಿರ್ಬೇಕಾ ಶಾಲಾ ಕ್ವೆಶನ್ ನಾನು ಪ್ರಶ್ನೆ ಮಾಡ್ಲಾ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಯು ಕಾಲ್ ಮಿ ಅ ಬ್ಲಾಸ್ಟ್ ಫೇಮಸ್ ಪರ್ಸನ್ ಚಕ್ರವರ್ತಿ ಬ್ಲಾಶ್ ಅಂತ ಕರಿತೀರಾ ಆದರೆ ನೀವು ದಾವಾಗಳ ಮೂಲಕ ನನ್ನ ದೇವರ ಬಗ್ಗೆ ಪ್ರಶ್ನೆ ಕೇಳುವಾಗ ಡಿ ನಾಟ್ ಐ ಕೀಪ್ ಕ್ವೈಟ್ ಕರೆಕ್ಟ್ ತಾನೆ ಎಲ್ಲೋ ಒಂದ್ ಕಡೆ ಬದಲಾವಣೆ ಎಲ್ಲ ಕಡೆ ಬರಬೇಕಲ್ಲ ನಿಮ್ಮ ಮತಕ್ಕೆ ನಿಮ್ಮ ಪೂಜೆಗೆ ನಿಮ್ಮ ವಿಚಾರಧಾರೆಗೆ ಎಲ್ಲದಕ್ಕೂ ಇಷ್ಟು ಪ್ರೀತಿಯಿಂದ ವ್ಯವಸ್ಥೆ ಮಾಡ್ಕೊಡ್ಬೇಕಾದಾಗ ಯು ಪ್ಲೀಸ್ ಲಿವ್ ಮೀ ಆಲ್ಸೋ ಯಾಕೆ ದಾವ ನಡೆಸ್ತೀರಿ ಯಾಕೆ ಈ ಕೆಲಸ ಮಾಡ್ತೀರಿ ಈ ಪ್ರಶ್ನೆಗೆ ನನಗೆ ಉತ್ತರ ಬೇಕು ಅಂತ ನಾನು ತುಂಬ ಬಾರಿ ಹುಡ್ಕಾಡ್ತಿದ್ದೀನಿ ಹಂಗಂತ ಎಲ್ಲರೂ ಇಲ್ಲ ನಾನು ಮತ್ತದನ್ನು ಹೇಳ್ತಿದ್ದೀನಿ ದೆರ್ ಆರ್ ಫ್ಯೂ ಎಲಿಮೆಂಟ್ಸ್ ಅದು ಎಲ್ಲ ಕಡೆ ಇರ್ತಾರೆ ಬಟ್ ಆ ಎಲಿಮೆಂಟ್ಸ್ ಮಾಡೋದನ್ನ ನಾನು ವಿರೋಧ ಮಾಡೋಕ್ಕಿಂತ ನೀವು ವಿರೋಧ ಮಾಡಿದ್ರೆ ಫಾರ್ ಬೆಟರ್ ನಾನು ತಮಾಷೆ ಮಾಡ್ತಿದ್ದೆ ಅವರಿಗೆ ನಾನು ಮಂಗಳೂರಿಂದ ಬೆಂಗಳೂರಿಗೆ ಬರಬೇಕಾದಾಗ ನಾನು ಅದು ಕೂಡ ನಿಮ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ ನಂತರ ಆದ ಘಟನೆ ನಂಗೆ ಭಾಳ ಜನ ಕೇಳ್ತಾರೆ ಸಾಫ್ಟ್ ಮುಸ್ಲಿಮ್ಸ್ ಯಾರು ಅರ್ಧ ಎನಿ ಸಾಫ್ಟ್ ಮುಸ್ಲಿಮ್ಸ್ ನಾನು ಹೇಳ್ತೀನಿ ಟರ್ಬನ್ ಹಾಕಿರ್ತಾರಲ್ಲ ಸ್ವಲ್ಪ ಸಾಫ್ಟ್ ಅವರು ಐ ಸೀರಿಯಸ್ಲಿ ಸೇ ದಿಸ್ ನಾನು ತಮಾಷೆ ಮಾಡ್ತಿದ್ದೆ ಅವರಿಗೆ ಅವ್ರಿಗೆ ಹೇಳ್ತಿದ್ದೆ ನಾನು ಕಾಫಿ ಕುಡಿಬೇಕಾದಾಗ ಟರ್ಬನ್ ಹಾಕಿದವ್ರು ಸ್ವಲ್ಪ ಒಳ್ಳೆಯವರು ಇರ್ತಾರೆ ಒಳ್ಳೆತನದಲ್ಲಿ ಮಾತಾಡ್ತಾರೆ ತುಂಬ ಆಗುತ್ತೆ ಅಂತ ನಾನು ಸುಮ್ಮನೆ ನಿಮ್ಗೆ ಕೇಳ್ತೀನಿ ನನಗೆ ಆಗಿರೋಂಥ ಅನುಭವ ಇದು ಈಗ ಇಲ್ಲಿ ಈ ಪ್ರೋಗ್ರಾಮ್ ನಡೀತಿದೆ ಅಂತ ಇಟ್ಕೊಳ್ಳಿ ನಾನು ಪೂಜೆ ಮಾಡೋ ಸಂದರ್ಭ ಅಂತ ಹೇಳಿ ಇಲ್ಲಿ ಪಕ್ಕದಲ್ಲೇ ಇರುವಂಥ ಒಂದು ದೇವಸ್ಥಾನ ಈ ಪ್ರೋಗ್ರಾಮ್ ನಡೀತಿದೆ ಅಂತ ಗೊತ್ತಾದಾಗ್ಲೂ ಕೂಡ ಜೋರಾಗಿ ಮೈಕ್ ಹಾಕಿ ಒಂದು ಹತ್ತು ನಿಮಿಷ ಡಿಸ್ಟರ್ಬ್ ಮಾಡಿದರೆ ಇಸ್ ಅಟ್ ರೈಟ್ ತಪ್ಪು ತಾನೆ ಸರ್ ನಾನೇ ನಿಂತಿದ್ದೀನಿ ಗಣೇಶೋತ್ಸವದ ಪೆಂಡಾಲು ಪಕ್ಕದಲ್ಲಿ ದೊಡ್ಡ ನಾನು ಕೇಳ್ಕೊಂಡೆ ಸರ್ ಸ್ವಲ್ಪ ಕಡಿಮೆ ಆದರೂ ಮಾಡಿ ಯಾಕೆ ನಾವು ಇಷ್ಟು ಅಸಹಿಷ್ಣುಗಳಾಗ್ತೀವಿ ಯಾಕೆ ಸಹಿಷ್ಣುತೆ ಅಂತಂದಾಗ ಇದನ್ನ ಮಾತ್ರ ಮಾತಾಡ್ತೀವಿ ಯಾಕೆ ಜಿಹಾದ್ನ ವಿಚಾರ ಬಂದಾಗ ಈಗ ಲಿಂಚಿಂಗ್ 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 ಅಂತ ಭಯಂಕರ ಮಾತಾಡಿದ್ರಲ್ಲ ಪಂಡಿತರನ್ನ ಓಡಿಸಿದಾಗ ಕಾಶ್ಮೀರದ ಪಂಡಿತರನ್ನ ಓಡಿಸಿದಾಗ ಏನಾಗಿತ್ತು ಎಲ್ಲೋಗಿದ್ವಿ ಎಲ್ಲ ವೈ ಡಿಡ್ ವಿ ಕೀಪ್ ವೈಟ್ ಡು ವಿ ಸ್ಪೀಕ್ ಟುಡೇ ಥೌಸಂಡ್ಸ್ ಆಫ್ ಕಾಶ್ಮೀರಿ ಪಂಡಿತ್ಸ್ ಅನ್ನು ಓಡಿಸಿದ್ರಲ್ಲ ಹೆಂಗಿದಾರೆ ಗೊತ್ತೇ ಇವತ್ತಿಗೂ ಕೂಡ ನಾಯಿಗಿಂತ ಕೆಟ್ಟ ಬದುಕನ್ನು ನಡೆಸಿದಾರೆ ಸೀನ್ ದಮ್ ನಾನು ಅವ್ರಗಳ ಜೊತೆ ಮಾತಾಡಿದ್ದೀನಿ ಪಂಡಿತರ ಜೊತೆಗೆ ಪಂಡಿತರ ಲಾಸ್ಟ್ ಕೊಂಡಿ ನಾನೇ ಕೊನೆ ಇಂಟರ್ವ್ಯೂ ಮಾಡಿದ್ದು ಅವರಿಗೆ ಪಂಡಿತ್ ಅಮರ್ನಾಥ್ ವೈಷ್ಣವಿ ಅಂತ ಪಂಡಿತರ ಪಿತಾಮಹ ಅಂತ ಕರೀತಾರ ಅವ್ರನ್ನ ದೊಡ್ಡ ಫೈಟ್ ಮಾಡಿದ ವ್ಯಕ್ತಿ ಲಾಸ್ಟ್ ಇಂಟರ್ವ್ಯೂ ಮಾಡಿದ್ ನಾನೇ ಅವ್ರ ಇಂಟರ್ವ್ಯೂ ಪಬ್ಲಿಷ್ ಆಯ್ತು ವಿಜಯವಾಣಿಯಲ್ಲಿ ನಾನು ಇಂಟರ್ವ್ಯೂ ಮಾಡಿ ರೂಮಲ್ಲಿ ಬಂದು ಮಲ್ಕೊಂಡಿದ್ದೆ ವಿತ್ ಇನ್ ಸಿಕ್ಸ್ ಸೆವೆನ್ ಅವರ್ಸ್ ಅವ್ರು ತೀರ್ಕೊಂಡ್ರು ಒಂದು ಸುದ್ದಿ ಬಂತು ಐ ವೆಂಟ್ ಬ್ಯಾಕ್ ಅವ್ರ ಮಗ ಏನು ಹೇಳಿದಾಗ ಗೊತ್ತಾ ಮನಸ್ಸಲ್ಲಿದ್ದ ಎಲ್ಲದನ್ನ ಕಾರ್ಕೊಂಡ್ಬಿಟ್ರು ನಿಮ್ಮ ಎದುರುಗಡೆ ಮೋಸ್ಟ್ಲಿ ಅದಕ್ಕೆ ಹೋದ್ರು ಅನ್ಸುತ್ತೆ ಸರ್ ಅವ್ರಿಗೆ ಅಂತ ಆ ಪರಿ ನೋವಿತ್ತಲ್ಲ ಈ ದೇಶದಲ್ಲಿ ಎಲ್ಲರೂ ಎಲ್ಲ ಕೆಲಸ ಮಾಡ್ಬಿಟ್ವಲ್ಲ ರಾಜಕೀಯ ಕಾರಣಕ್ಕೋಸ್ಕರ ಒಂದಷ್ಟು ಮಾತ್ರ ಹೈಲೈಟ್ ಮಾಡ್ತಾನೆ ನಿಲ್ತೀವಲ್ಲ ದಿಸ್ ಈಸ್ ಡೇಂಜರಸ್ ಅಂತ ನಾನು ಈ ಕಾರಣಕ್ಕೋಸ್ಕರ ಈ ಡೇಂಜರ್ ಸಂಗತಿಯನ್ನು ನಾವು ತೆಗೆದು ತೆಗೆದುಹಾಕೋಬೇಕು ಅಂತ ಹೀಗಾಗಿ ನಾನು ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳೋದು ನಾನು ಯಾಕೆ ನಿಮ್ಮ ಮುಂದೆ ಬರಬೇಕಿತ್ತು ನನಗೂ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಗಲಾಟೆ ನಡೆದಿವೆ ಚಕ್ರವರ್ತಿ ಯಾಕೆ ಅಲ್ಲಿಗೆ ಹೋಗ್ತಾನೆ ಏನು ಮಾಡ್ತಾನೆ ಎಲ್ರಿಗೂ ಏನು ಅಂತಂದರೆ ಚಕ್ರವರ್ತಿ ಪೊಲಿಟಿಷಿಯನ್ ಆಗಿಬಿಡ್ತಾನೆ ಅಂತ ಚಕ್ರವರ್ತಿ ಮುಸಲ್ಮಾನರನ್ನ ಬಿಲೀವ್ ಮೀ ನಿಮ್ಮನ್ನು ಓಲೈಸುವಂಥ ಯಾವುದರದು ನನಗಿಲ್ಲ ನಾನು ನಿಮ್ಮ ಮಂಗಳೂರಿನ ಕಾರ್ಯಕ್ರಮಕ್ಕೆ ಬಂದಾಗಲೂ ಹೇಳಿದ್ದೀನಿ ಏನು ಹೇಳಬೇಕೋ ಅದನ್ನೇ ಹೇಳ್ತೀನಿ ನಾನು ನಿಮ್ಮನ್ನು ಓಲೈಸ್ಕೊಂಡು ಆಗಬೇಕಾಗಿರೋದು ನನಗೇನಿದೆ ನಾನೇ ನಿಮ್ಮ ಓಟ್ ತೊಗೋಬೇಕಾಗಿಲ್ಲ ನೆವರ್ ನಾನು ಎಲೆಕ್ಷನ್ಗೆ ಬರಲ್ಲ ಐ ಪ್ರಾಮಿಸ್ಡ್ ನಾನು ಓಟ್ ಕೇಳಲಿಕ್ಕೆ ನಿಮ್ಮ ಹತ್ರ ಯಾವತ್ತೂ ಬರಲ್ಲ ಆ್ಯಂಡ್ ಇವತ್ತೇ ಕೇಳ್ಕೊಳ್ತೀನಿ ನಿಮ್ಮ ಹತ್ರ ಏನಾದರೂ ನಾನು ಓಟ್ ಕೇಳಿದರೆ ಫಾರ್ ಗಾಡ್ ಸೇವ್ ಓಟ್ ಮಾಡಬೇಡಿ ನನಗೆ ಅಂತ ದಿಸ್ ಇಸ್ ಮೈ ಪ್ರಾಮಿಸ್ ಇನ್ನೇನು ಹೇಳಬೇಕು ಬಟ್ ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ ಏನು ಈ ಚಿರು ಉಪ್ಪು ಸವೆ ಹಾಕುವಂಥ ಪ್ರಯತ್ನ ನಡೆಯುತ್ತಲ್ಲ ಒಂದೇ ಒಂದು ಇಶ್ಯೂ ತೆಗೆದುಕೊಂಡು ಆ ಉಪ್ಪು ಹಾಕುವಂಥ ಪ್ರಯತ್ನ ಯಾರು ಮಾಡ್ತಾರೋ ಸ್ವಲ್ಪ ಆಚೆ ಇರೋಣ ಆ್ಯಂಡ್ ವಿ ಗೆಟ್ ಮೆಚೂರ್ ಟೈಮ್ ಪಾಸ್ ಆದಂತೆ ಆ ಮೆಚೂರ್ ಆಗ್ತಿದ್ದಂತೆ ನಾವು ಆ ದಿಕ್ಕಿಗೆ ಹೋಗೋಣ ಮತ್ತು ಯಾರೂ ಈ ಸಮಾಜವನ್ನು ಒಡಿಲಿಕ್ಕೋಸ್ಕರ ಒಂದು ವಿಂಗ್ ಆಗಿ ಬರ್ತಾರಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರೋಣ ಅದು ನಾನು ಎಚ್ಚರಿಕೆಯಿಂದ ಇರ್ತೀನಿ ನೀವೂ ಎಚ್ಚರಿಕೆಯಿಂದಿರಿ ಅದು ಈ ಕಡೆನೂ ಇದೆ ಆ ಕಡೆಯಿಂದ ಇದೆ ವಿ ಶುಡ್ ಸೇ ದಾಟ ಕೊಡಗು ಟೈಮ್ಸ್ ಪ್ರತಿ ಕ್ಷಣ ನಿಮ್ಮೊಂದಿಗೆ